ಸುಮಾರು 11 ತಿಂಗಳು ಒಂದು ಕಚೇರಿಯಲ್ಲಿ ನಮ್ಮ ಕಾರ್ಯವನ್ನು ನಡೆಸುತ್ತಾ ಇದ್ವಿ ಆ ಕಚೇರಿ ಚಿಕ್ಕದಾಗ್ತದೆ ಮತ್ತೆ ಗ್ರಾಮೀಣ ಭಾಗದ ಜನರಿಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಇದೆ ಗ್ರಾಮೀಣ ಭಾಗ ಮತ್ತೆ ನಗರ ಪ್ರದೇಶ ಇವೆರಡಕ್ಕೂ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಕಚೇರಿ ಮಾಡಬೇಕು ಅನ್ನೋ ಸಲಹೆ ಬಂದಿದ್ದರಿಂದ ಇದನ್ನು ನಾವು ಕೇಂದ್ರ ಕಚೇರಿಯಾಗಿ ಇವತ್ತು ಪ್ರಾರಂಭ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಹೊಸಪೇಟೆ ನಗರದಲ್ಲಿ ಕಾಮಲಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಇನ್ನ ಎರಡು ಕಚೇರಿಗಳನ್ನು ಮಾಡತಕ್ಕಂತ ಉದ್ದೇಶವನ್ನು ನಾವು ಹೊಂದಿಕೊಂಡಿದ್ದೇವೆ ಅದಕ್ಕೆಲ್ಲ ನಿಮ್ಮ ಸಹಕಾರವನ್ನು ಇವತ್ತು ನಾನು ಬಯಸಿ ಇವತ್ತು ಚುನಾವಣೆಗಳು ಬರ್ತಾ ಇರೋದು ನಮಗೆಲ್ಲ ಗೊತ್ತಿದೆ ಕಚೇರಿ ಮಾಡತಕ್ಕಂತ ಉದ್ದೇಶ ಕೂಡ ಇದು ಚುನಾವಣೆಯ ಒಂದು ತಯಾರಿ ಇವತ್ತು 90 ವಿಜಯನಗರ ಕ್ಷೇತ್ರ ಈಗಾಗಲೇ ತಮಗೆ ಗೊತ್ತಿದೆ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇರತಕ್ಕಂತ ಮುಂಚೆ 9 ಇದ್ದು ಈಗ 10 ಕ್ಷೇತ್ರಗಳ ಪೈಕಿ ಕೇವಲ 3 ಕ್ಷೇತ್ರಗಳು ಜನರಲ್ ಆಗಿರೋದ್ರಿಂದ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ನನ್ನ ನನಗೆ ನಮ್ಮ ಪತ್ರಕರ್ತ ಮಿತ್ರರೊಬ್ಬರು ಫೋನ್ ಮಾಡಿ ಕೇಳಿದರು ಏನು ಆಕಾಂಕ್ಷಿಗಳ ಪಟ್ಟಿ ಹನುಮಂತನ ಬಾಲ ಬೆಳೆದಂಗೆ ಬೆಳೀತಾದ್ರೆ ಇದೆಯಲ್ಲ ಹೊಸಪೇಟೆಯಲ್ಲಿ ಕೇವಲ ಹೊಸಪೇಟೆ ಅಲ್ಲ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ 224 ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಕಾಂಗ್ರೆಸ್ನ ಪರವಾಗಿ ಸ್ಪರ್ಧೆ ಮಾಡಬೇಕು ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ನ ಗಾಳಿ ಇದೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ನಾವು ಕೂಡ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದಯಮಾಡಿ ವೇದಿಕೆ ಮೇಲೆ ಇದ್ದವರು ಮೊಬೈಲ್ ಬಂದ್ ಮಾಡಿಬಿಡಿ ತೊಂದರೆ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಜನ ಅಂದರೆ ಹೆಚ್ಚು ಕಡಿಮೆ ಇವತ್ತು ಸುಮಾರು 18 ಕೋಟಿಗಿಂತನೂ ಜಾಸ್ತಿ ಇವತ್ತು ನಮ್ಮ ಪಕ್ಷಕ್ಕೆ ನಮ್ಮ ಏನು ಇವತ್ತು ಆಕಾಂಕ್ಷಿಗಳಾದರೆ ಅದರಿಂದ ನಮ್ಮ ಪಕ್ಷಕ್ಕೆ ಹಣದ ಸೂರು ಬಂದಿದೆ ಇದರಿಂದ ನಮ್ಮ ಪಕ್ಷದ ಸಂಘಟನೆಗೆ ಅನುಕೂಲ ಆಗ್ತದೆ ಇದಕ್ಕೂ ಕೂಡ ಅನೇಕ ಟೀಕೆಗಳು ಬಂದವು ಯಾಕೆ 2 ಲಕ್ಷ ರೂಪಾಯಿ ಇಡಬೇಕು ಅಂತೇಳಿ 2 ಲಕ್ಷ ರೂಪಾಯಿ ಇಡೋದ್ರ ಜೊತೆಗೆ ನಮ್ಮ SC ST ಸಮಾಜದವರಿಗೆ ಅದರಲ್ಲಿ 1/2 ಭಾಗ 1 ಲಕ್ಷ ಕೊಟ್ಟು ಇಟ್ಟು ಅವರಿಗೂ ಕೂಡ ಅನುಕೂಲ ಮಾಡಿಕೊಡಲಾಗಿದೆ ಇವತ್ತು ನಾನು ಯಾವುದೇ ವ್ಯಕ್ತಿಗೆ ವೈಯಕ್ತಿಕವಾಗಿ ಟೀಕೆ ಮಾಡತಕ್ಕಂಥ ಪ್ರವೃತ್ತಿಯನ್ನು ಹೊಂದಿಲ್ಲ ನನ್ನ ರಾಜಕೀಯ ಜೀವನದ 40 ವರ್ಷಗಳಲ್ಲಿ ನಾನು ವೈಯಕ್ತಿಕವಾಗಿ ಯಾರಿಗೂ ಟೀಕೆ ಮಾಡಿಲ್ಲ ನಮಗೆ ಮಾಡಿದರೆ ಸುಮ್ಮನೆ ಇರೋದಿಲ್ಲ ವೈಯಕ್ತಿಕವಾಗಿ ನನಗೆ ಯಾರಾದರೂ ಟೀಕೆ ಮಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ನಾನಾಗಿ ಯಾರಿಗೂ ವೈಯಕ್ತಿಕ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ವಿಷಯ ಆಧಾರಿತ ವಿಷಯಗಳ ಮೇಲೆ ನಾನು ಮಾತಾಡ್ತೇನೆ ಮತ್ತು ಏನಿದ್ರು ಕೂಡ ನನ್ನ ಹತ್ರ ಪುರಾವೆಗಳು ಇಟ್ಕೊಂಡೇ ನಾನು ಮಾತಾಡ್ತಕ್ಕಂಥ ಈ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದಿದ್ದೇನೆ ಅಂದರೆ ನಾನು ಬಯಸೋದೇನಂತ ಹೇಳಿದರೆ ಒಂದು ಉತ್ತಮವಾದ ಆರೋಗ್ಯಕರವಾದಂಥ ಚುನಾವಣೆಗಳು ನಡೀಬೇಕು ಗೊಂದಲಗಳು ಬೇಡ ಯಾಕಂತೇಳಿದರೆ ಇವತ್ತು ಕೈಲಾಗಲಿಲ್ಲದರೂ ಗೊಂದಲಗಳನ್ನ ಸೃಷ್ಟಿ ಮಾಡಬೇಕು ಅಂಥೇಳಿ ಒಂದು ಕಾಲದಲ್ಲಿ ನಿಂತಿದ್ದಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸಣ್ಣ ವಿಷಯಗಳಿಗೆ ಕಾಲು ಕೆರೆದು ಜಗಳ ತೆಗೆಯತಕ್ಕಂಥದ್ದು ಸಣ್ಣ ವಿಷಯಗಳನ್ನ ದೊಡ್ಡದಾಗಿ ಮಾಡಿಕೊಂಡು ಇವತ್ತು ರಾಜ್ಯ ಸರ್ಕಾರ ತಮ್ಮ ಕೈಲಿದೆ ಅಧಿಕಾರಿಗಳು ತಮ್ಮ ಕೈಲಿದ್ದಾರೆ ಅಂಥೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅವ್ರ ಮೇಲೆ ಸುಳ್ಳು FIಗಳನ್ನ ಹಾಕ್ಸಕ್ಕಂಥದ್ದು ಈ ರೀತಿಯಾದಂಥ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲ ಗಮನಕ್ಕೂ ಕೂಡ ಬಂದಿದೆ ಒಂದು ಸ್ವಲ್ಪ ಈ ರೀತಿಯಾದಂಥ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರದಲ್ಲಿ ಕೂಡ ಸೃಷ್ಟಿಯಾಗಿದೆ ಆದರೆ ನಮ್ಮ ಗುರಿ ಏನಿದೆ ನಾವು ಕಾಂಗ್ರೆಸ್ ಪಕ್ಷದವರು ನಾನೇನಾದರೂ ಮಾತಾಡಿದೆ ಅಂಥೇಳಿ ನನ್ನ ಜೊತೆಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗಾಗಲಿ ಮುಖಂಡರಿಗಾಗಲಿ ಗುರಿಯಾಗಿಟ್ಟುಕೊಂಡು ತೊಂದರೆ ಕೊಡಬಾರ್ದು ಅಂತ ಆದರೆ ಏನಾದರೂ ನಮ್ಮ ಕಾರ್ಯಕರ್ತರಿಗಾಗಲಿ ನಮ್ಮ ಪಕ್ಷದವರಿಗಾಗಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾನು ಮುಂಚೂಣಿಯಲ್ಲಿ ಇರ್ತೀನಿ ಅವತ್ತಿನ ದಿವಸ ಏನಾದರೂ ನಮ್ಮ ಕಾರ್ಯಕರ್ತರು ನಾನೇನಾಗ್ತೀನಿ ಆರೋಗ್ಯಕರವಾದ ಚುನಾವಣೆ ಮಾಡೋದಕ್ಕೆ ವಿರೋಧ ಪಕ್ಷದವರು ಕೂಡ ಅವಕಾಶ ಮಾಡಿಕೊಡಬೇಕು ನಮ್ಮ ಪಕ್ಷದವರು ಏನು ಆಕಾಂಕ್ಷೆಗಳಿದ್ದಾರೆ ಯಾರಿಗೆ ಟಿಕೆಟ್ ಬಂದರೂ ಕೂಡ ಎಲ್ಲರೂ ಸೇರಿ ಮಾಡೋಣ ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೀನಿ ನಾನೊಬ್ಬ ಪ್ರಬಲ ಆಕಾಂಕ್ಷಿ ಆದರೆ ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಆಕ್ಟಿವಿಟೀಸ್ ಮಾಡಿದ ರೀತಿಯಲ್ಲಿ ಯಾರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಬರ್ತದೆ ಗೌರವವಾಗಿ ಅವರು ನನ್ನನ್ನು ಮತ್ತು ನಮ್ಮ ಜೊತೆಗಿರೋರನ್ನ ಚುನಾವಣಾ ಪ್ರಚಾರ ಕರೆದ್ರೆ ಅವರು ಹಿಂದೆ ಹೋಗ್ತೀವಿ ನಿಷ್ಠರಾಗಿ ಕೆಲಸ ಮಾಡಿ ಅವರು ಗೆಲ್ಲಲು ಶ್ರಮಿಸ್ತೀವಿ ಅನ್ನೋ ಮಾತನ್ನು ಈ ವೇದಿಕೆ ಮುಖಾಂತರವಾಗಿ ನಾನು ಹೇಳಿದ್ದೀನಿ.